ನೋಡಿ, ಇದು ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಇತಿಹಾಸ ಐತಿಹಾಸಿಕ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಇವತ್ತು ಪರಿಸರ ಮಾಲಿನ್ಯ ಹಾಳಾಗಬಾರ್ದು ಅಂತೇಳಿ ಇವತ್ತು ನಾವು ನಮ್ಮ ಟೀಮು ಅಂದರೆ ನಮ್ಮ ಟೀಮು ಅವ್ರ ನೇತೃತ್ವದಲ್ಲಿ ಇವತ್ತು ನನ್ನ ಪ್ರಚಾರ ಮಾಡೋ ಒಂದು ಉದ್ದೇಶದಿಂದ ಈ ಬ್ಯಾಗನ್ನು ಮಾಡಿಸಿ ಜನಗಳಿಗೆಲ್ಲ ಹಂಚಿ ಇವತ್ತು ಪರಿಸರದ ಬಗ್ಗೆ ಗಮನ ಸೆಳೆದಿದ್ದೀವಿ. ಇದ್ರ ಉದ್ದೇಶ ಏನು ಅಂತಂದರೆ, ಐತಿಹಾಸಿಕ ದೇವಸ್ಥಾನ ಚಾಮುಂಡಿ ಬೆಟ್ಟ ಇದು ಪ್ರಸಿದ್ಧವಾದ ದೇವಸ್ಥಾನ ಆಗಿರೋದ್ರಿಂದ ಇಡೀ ದೇಶದೆಲ್ಲೆಡೆ ಈ ಶುಕ್ರವಾರ ಬಂದು 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 ಜನ ಎಲ್ಲ ಸುತ್ತಮುತ್ತಲಿಂದ ಬಂದು ಇವತ್ತು ಚಾಮುಂಡೇಶ್ವರಿ ಆಶೀರ್ವಾದ ಪಡೆಯೋ ಒಂದು ಇದಕ್ಕೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಪರಿಸರ ಹಾಳಾಗಬಾರ್ದು. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ ನಮ್ಮ ದೇಶದಲ್ಲಿ ಕಾನೂನಿದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಭಾಳ ಕಾಳಜಿ ತಗೊಂಡು ಇದನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಅವರು ಒಂದು ಇದನ್ನ ತೊಟ್ಟಿದ್ದಾರೆ, ಛಲ ತೊಟ್ಟಿದ್ದಾರೆ. ಆ ಛಲದ ಮೇರೆಗೆ ನಾವು ಕಾರ್ಯಕರ್ತರುಗಳು ಇವತ್ತು KPCC ವತಿಯಿಂದ ಇವತ್ತು ನಾವು ನಮ್ಮ ಟೀಮು ಹೋಗೊಬ್ಬರ ಜನಗಳಿಗೆಲ್ಲನೂ ನಾವು ಎಕ್ಸ್ಪ್ಲೈನ್ ಮಾಡಿ ಅವ್ರಗಳಿಗೆ ಇವತ್ತು ಈ ಬ್ಯಾಗನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ತೊಗೊಂಡೋಗ್ಬಿಡಿ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಮನವಿ ಮಾಡಿಕೊಂಡು ಸೊ ಇವತ್ತು ಈ ಇದನ್ನು ಕಾನ್ಸೆಪ್ಟ್ ಜಾರಿಗೆ ತಂದಿದ್ದೀವಿ. ಇದು ಈ ವರ್ಷ ವರ್ಷಕ್ಕೂ ನಡೆಯುವಂಥ ಕಾರ್ಯಕ್ರಮ. ಇವತ್ತು ಮೊದಲನೇ ವಾರ ಆದ್ದರಿಂದ ಇವತ್ತು ಅಲ್ಲಿ ಹೋಗೋಬರೋ ಜನಗಳಿಗೆಲ್ಲ ಸೇರಿ ಒಂದು 1,000 ಜನಕ್ಕೆ ಪ್ರಸಾದ ವಿನಿಮಯ ಮಾಡೋದಲ್ದೇ ಈ ಕಾನ್ಸೆಪ್ಟ್ನ ಜಾರಿಗೆ ತಂದಿದ್ದೀವಿ. ಇದನ್ನು ಎಲ್ಲರೂ ಮಾಡಿದ್ರೆ ಅನುಕೂಲ ಅಂತ ನಂದು ಒಂದು ಭಾವನೆ ತಂದಿದ್ದೀವಿ. ದಯಮಾಡಿ ಸಾಧ್ಯವಾದಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗ್ಬೋದು, ಬೇರೆ ಇತ್ಯಾದಿ ಇನ್ಯಾರ್ಯಾದ್ರೂ ಆಗ್ಬೋದು, ಈ ಕಾರ್ಯಕ್ರಮನ ಪ್ರತಿ ವಾರ ಮಾಡ್ಬೋದು ಅಂತೇಳಿ ನಾನು ಒಂದು ಸಲಹೆ ಕೊಡ್ತೀನಿ. ಆ ಸಲಹೆ ಮೇರೆಗೆ ದಯಮಾಡಿ ಮಾಡಿ. ನಾವು 4 ವಾರ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ಸೊ ನಾವೇನೇನು ಮಾಡಬೇಕು, ಪ್ರಸಾದ ವಿನಿಮಯ ಮಾಡಿ ಚಾಮುಂಡೇಶ್ವರಿ ಆಶೀರ್ವಾದ ನೀಡಿ ಜನರಿಗೆಲ್ಲ ಹಾರೈಸಲಿ ಅಂತೇಳಿ ನನ್ನ ಬೇಡಿಕೆ ಹಾಗೂ ಕೋರಿಕೆ. ಅಲ್ಲ, ಒಂದು ತಿಂಗಳಿಗೆ ಮಾತ್ರ ಸೀಮಿತ ಆಗುತ್ತಾ ಅಂತ ಇದು ಮುಂದಿನ ಮೇಡಮ್, ಇಲ್ಲಿ ಏನಾಗುತ್ತೆ, ತುಂಬಾ ಜನ ಬರ್ತಾರೆ. ಇಲ್ಲಿ ಇಡೀ ರಾಜ್ಯದ ನಮ್ಮ ರಾಜ್ಯ ಅಲ್ಲದೇನೆ ಹೊರ ರಾಜ್ಯದಿಂದ ಜನ ಬರ್ತಾರೆ. ಹಾಗಾಗಿ ಈ ಜಾಗದಲ್ಲಿ, ಈ ಪ್ರಸಿದ್ಧ ಜಾಗದಲ್ಲಿ ನಮ್ಮ ಪರಿಸರ ಹಾಳಾಗಬಾರ್ದು ಅಂತೇಳಿ ನಾನು 4 ವಾರ ಇಟ್ಟಿದ್ದೀನಿ. ಸೊ ಅದಲ್ಲದೆ ಮುಂದಕ್ಕೂ ನಾವು ಜಾಗೃತಿ ಮಾಡಿಸೋ ಪ್ರಯತ್ನ ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ ನಾವು ನಮ್ಮ ಕಾರ್ಯಕರ್ತರೆಲ್ಲ. ಸೊ ಇವತ್ತು ನಮ್ಮ ಉಪಾಧ್ಯಕ್ಷರು, ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರು ಸುನೀಲ್ ನಾಯಕ್ ಅಂತೇಳಿ ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮ ಇತ್ತು. ಅದ್ರ ಜೊತೆಗೆ ಅವ್ರಿಗೆ ಹುಟ್ಟಿದಬ್ಬಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು. ನಾವು ನಮ್ಮ ರಾಜ್ಯ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ, ಅದರಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗಿರೋದ್ರಿಂದ. ಸೊ ಎಲ್ಲದರಲ್ಲೂ ನಮ್ಮ 5 ಯೋಜನೆಗಳಾಗಲಿ ಇದೆಲ್ಲ ಚೆನ್ನಾಗಿ ನಡೀತಾ ಇರೋದ್ರಿಂದ ಜನಗಳಿಗೆ ಒಂದು ಕಾನ್ಸೆಪ್ಟ್ ಇದನ್ನ ನಾವು ಮೂಡಿಸ್ಬೇಕು ಅನ್ನೋ ಪ್ರಯತ್ನ. ಮೇಡಮ್ ಅಲ್ಲೂ ಬರ್ತಾರೆ, ಬಟ್ ಇವತ್ತಿನ ಪರಿಸ್ಥಿತಿಗೆ ಪಾದದ ಹತ್ರ ನಡ್ಕೊಂಡು ಹೋಗ್ತಾರೆ ಜನ. ಅಲ್ಲಿ ನಡ್ಕೊಂಡು ಹೋಗುವಾಗ ಎಲ್ಲರೂ ಕೈಗೆ ಸಿಗ್ತಾರೆ. ಇಲ್ಲಿ ಬಸ್ಸುಗಳ ತಕ್ಷಣ ಪೊಲೀಸ್ನವರು ಕಳಿಸ್ತಾ ಇರ್ತಾರೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ. ಇಲ್ಲಿ ಭಾಳ ನೀಟಾಗಿ ನಡ್ಕೊಂಡು ಹೋಗಕ್ಕೆ ಬರೋದ್ರಿಂದ ಇಲ್ಲಿ ನಮ್ಗೆ ಹಂಚೋಕ್ಕೆ ಮತ್ತೆ ಪ್ರಸಾದ ವಿನಿಮಯ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ.